ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾನೆ ಅನ್ನುವಂತಹ ದೂರಿನ ಹಿನ್ನೆಲೆಯಲ್ಲಿ ಶಿಕ್ಷಕನ ವಿಚಾರಣೆಗೆ ಹೋದಂತಹ ಅಧಿಕಾರಿಯ ಕಾಲಿಗೆ ಅಡ್ಡಡ್ಡ ಬಿದ್ದು ನಮಸ್ಕರಿಸಿ ಶಿಕ್ಷಕ ಕ್ಷಮೆ ಕೇಳಿದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಕಾವಲಕುಪ್ಪ ಗ್ರಾಮದಲ್ಲಿ ನಡೆದಿದೆ. ಪ್ರಹ್ಲಾದ್ ಅಧಿಕಾರಿಗಳಿಗೆ ಅಡ್ಡು ಬಿದ್ದಂತಹ ಶಿಕ್ಷಕನಾಗಿದ್ದು ತನಗೆ ದೇವರು ಮೈ ಮೇಲೆ ಬರುತ್ತೆ ಅನ್ನುವ ಕಾರಣ ಮಕ್ಕಳ ಮೈ ಮೇಲೆ ನಿಂಬೆ ಹಣ್ಣುಗಳನ್ನ ಎಸೆಯುವ ಜೊತೆ ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾನೆ ಅನ್ನುವ ದೂರು ಶಿಕ್ಷಕನ ಮೇಲೆ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಮುಂಡಗೋಡ ಬಿಇಒ ಬಸವರಾಜ್ ವಿಚಾರಣೆಗೆ ಅಂತ ಹೋಗಿದ್ರು. ಈ ವೇಳೆ ವಿಚಿತ್ರವಾಗಿ ವರ್ತನೆ ತೋರಿಸಿದ ಶಿಕ್ಷಕ ಅಧಿಕಾರಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಕ್ಷಮೆ ಕೇಳಿದ್ದಾನೆ. ಭಗವಂತ ಈಗ ನಿಮ್ ಕಣ್ಣಿ ಕಾಣಿಸ್ತಾ ಇಲ್ಲ ಭಗವಂತ, ನನ್ನ ಕಣ್ಣಿ ಕಾಣಿಸ್ತಾ ಇದ್ದಾನೆ, ನನ್ನ ಕಣ್ಣಿ ಕಾಣಿಸ್ತಾ ಸಾಯಿರ. ನೀನ್ ನನ್ ಭಗವಂತನೇ ಯಾರ ಭಗವಂತ, ನೀನ್ ನನ್ ಭಗವಂತನೇ ಈ ಮಕ್ಕಳ ಭಗವಂತ ಕಣಿ ಕಾಣ್ತಾರಪ್ಪ. ಈಗ ನನ್ ಕಣಿ ಕಾಣ್ತಾರೆ ಅವ್ರ ಮನಸ್ಥಿತಿಗೆ ನಾವು ಇಷ್ಟನ್ನ ಅವ್ರು ಸೈಡ್ ಕಳಿಸಿದ್ದರಿಂದ ಭೇಟಿ ನೀಡಿ ಶಾಲೆಗೆ ಭೇಟಿ ನೀಡಿ ಶಾಲೆಗೆ ಭೇಟಿ ನೀಡಿ